हे महादानी हे महाज्ञानी, रहूं मैं सुबह शाम आपके चरणों में। हे गुरुदेव प्रणाम आपके चरणों में, चरणों। शिवभक्तनागिरतक्कंत निर्मल शेट्टि अंतने ಇದು ಸಾಧ್ಯವಿಲ್ಲ. ನಾವೋ ಶಿವಭಕ್ತರು, ಮಹಾರಾಜರೋ ಅನ್ಯ ಧರ್ಮದವರು. ಆ ಕಾರಣಕ್ಕಾಗಿ ಈ ಸಂಬಂಧವನ್ನು ನಾನು ಒಪ್ಪೋದಿಲ್ಲ. ಸ್ವಲ್ಪ ಗಂಭೀರವಾತು ಪ್ರಧಾನಿಯ ಮುಖ. ಅಲ್ಲ, ರಾಜರ ಮಾತನ್ನು ತಿರಸ್ಕಾರ ಮಾಡಿದ್ದೆಯಾದರೆ ಎಂಥ ಕಠಿಣ ಶಿಕ್ಷೆ ಸಿಗುತ್ತದೆ ಅನ್ನೋದು ನಿಮಗೆ ಗೊತ್ತು. ನೋಡಿ, ಮತ್ತೊಮ್ಮೆ ವಿಚಾರ ಮಾಡಿ, ಮತ್ತೊಮ್ಮೆ ವಿಚಾರ ಮಾಡಿ. ಪ್ರಾಣ ಹೋದರೂ ಸರಿಯೇ, ಲಿಂಗವಿಲ್ಲದ ಭವಿಗೆ ನನ್ನ ಮಗಳನ್ನು ಕೊಡೋದಿಲ್ಲ ಅಂದ ನಿರ್ಮಲ ಶೆಟ್ಟಿ. ಆಯಿತು ಅಂತ ತಿಳ್ಕೊಂಡು ಸಪ್ಪೆ ಮುಖವನ್ನು ಮಾಡಿಕೊಂಡು ಪ್ರಧಾನಮಂತ್ರಿ ಅರಮನೆಗೆ ಬಂದ. ರಾಜನಿಗೆ ಹೇಳ್ದ, ಸಿಟ್ಟು ಬಂತು ರಾಜನಿಗೆ. ಮತ್ತೊಮ್ಮೆ ಹೋಗು ಪ್ರಧಾನಿ, ಮಗಳನ್ನು ಕೊಟ್ಟರೇ ಒಳಿತು, ಕೊಡದಿದ್ದರೆ ಘೋರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡ್ತೀನಿ ಅನ್ನೋ ಸಂದೇಶವನ್ನು ತಿಳಿಸು. ಆಯಿತು ಅಂತ ಬಂದ. ತಂದೆಗೆ ಈ ರೀತಿಯ ಕಠೋರ ಶಿಕ್ಷೆ ನನ್ನಿಂದ ಸಿಗುತ್ತದೆ ಎಂಬತಕ್ಕಂಥ ಆತಂಕದಲ್ಲಿ ಮಹಾದೇವಿ, ಏನೇ ಆಗಲಿ ನನ್ನ ತಂದೆಗೆ ನನ್ನಿಂದ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಧೈರ್ಯದಿಂದ ಹೊರಗಡೆ ಬಂದು ಪ್ರಧಾನಮಂತ್ರಿಗೆ ಹೇಳ್ತಾಳೆ ಮಹಾದೇವಿ. ಪ್ರಧಾನಮಂತ್ರಿಗಳೇ, ನಮ್ಮ ತಂದೆ ಈ ಸಂಬಂಧವನ್ನು ಒಪ್ಪಲಿಲ್ಲ ಅಂದ್ರೆ ಏನಾಯ್ತು? ನಾನು ಮದುವೆ ಮಾಡಿಕೊಳ್ಳಿಕ್ಕೆ ಸಿದ್ಧಳಿದ್ದೆ, ರಾಜರ ಜೊತೆಗೆ ನಾನು ಮದುವೆಯನ್ನು ಮಾಡಿಕೊಳ್ತೇನೆ. ಆದರೆ ಮದುವೆಯನ್ನು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನನ್ನ ಮೂರು ವಚನಗಳನ್ನು ನಿಮ್ಮ ಮಹಾರಾಜರು ನೆರವೇರಿಸಿಕೊಡಬೇಕು. ಖುಷಿಯಾಯ್ತು. ಯಾಕೆ ಮಿಯಾ ಬೀಬಿ ರಾಜಿ ಹೋತು ಕ್ಯಾಕರೆ ಗಕ್ಕಾಜಿ, ಮಾಡ್ಕೊಳ್ಳೋರ ತಯಾರಾದ ಬಳಿಕ ಉಳ್ದವ್ರದ್ದೇನೈತಿ? ಓಲ್ಗಾ ಬಾರಿಸೋದಷ್ಟ ಹೌದಲ್ಲ, ಊಟ ಮಾಡಿ ಹೋಗೋದಷ್ಟ. ನೀವು ಒಪ್ಪಲಿಲ್ಲ ಅಂದರೂ ಕೂಡ ನಿಮ್ಮ ಮಕ್ಕಳು ಹೋಗಿ ಮದುವೆ ಮಾಡ್ಕೊಂಡು ಬರ್ತಾರೋ ಇಲ್ಲೋ, ಅವರಿಬ್ಬರು ಒಪ್ಪಿಗೆ ಹತ್ತಂದ್ರೆ ಮುಗಿದು ಹೋತು. ಈಗಿನ ಯುಗದೊಳಗಂತೂ ಮುಗದ ಹೋತು. ನಮ್ಮ ಬೆಳಗಾವಿ ಭಾಗದಾಗಂತೂ ಯಾದಿಮೇ ಶಾದಿ ಅಂತ ಬಂದುಬಿಟ್ಟು ಅದು ಎಂಟೆಂಟು ದಿವಸ ತಿಂಗಳಗಟ್ಟಲೆ ಮದುವೆ ಮಾಡ್ತಿದ್ರು ಹಿಂದೆ. ಈಗ ಯಾದ್ಯಾಗ ಬರೆದು ಮುಗಿದು ಹೋತು, ನಾನು ನಿನ್ನ ಗಂಡ ಹೆಂಡತಿ ಯಾದ್ವಿ ಮುಗಿದು ಹೋತು, ಸೈ ಆಯ್ತು ಅಂತಂದ್ರು. ಪ್ರಧಾನಿಗೆ ಖುಷಿ ಆಯ್ತು, ಓಡೋಡಿ ಬಂದ, ಮಹಾರಾಜರಿಗೆ ಹೇಳ್ದ, ಮಹಾದೇವಿ ಒಪ್ಪಿದ್ದಾಳೆ. ಬಹಳ ಖುಷಿ ಆಯ್ತು. ಆದ್ರೆ ಆಕೆಯ ಮೂರು ವಚನಗಳನ್ನು ನೀವು ನೆರವೇರಿಸಿ ಕೊಟ್ಟರು ಮಾತ್ರ. ರಾಜ ಅಂದ, ಕೌಶಿಕ ಮಹಾರಾಜ, ಅಂಥ ರೂಪಸಿ ನನ್ನನ್ನು ಮದುವೆ ಆಗೋದೇ ನಿಜ ಇತ್ತು ಅಂತಂದ್ರೆ ಮೂರು ಯಾಕೆ? ಒಂದು ನೂರು ವಚನಗಳನ್ನು ನಾನು ಪಾಲಿಸಬಲ್ಲೆ, ಒಂದು ನೂರು ವಚನಗಳು. ಆಯಿತು ಅಂತ ತಿಳ್ಕೊಂಡು ಸ್ವತಃ ಮಹಾರಾಜನೇ ಮಹಾದೇವಿಯನ್ನು ಕರೆದುಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಬಂಗಾರದ ಪಲ್ಲಕ್ಕಿಯೊಂದಿಗೆ ಬಂದ. ನೋಡಿ, ತನ್ನ ಅರಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಬಂಗಾರದ ಪಲ್ಲಕ್ಕಿಯನ್ನು ತಂದ. ನಿನ್ನ ಮೂರು ವಚನಗಳನ್ನು ಪಾಲಿಸ್ತೇನೆ ಅಂತ ಅಂದ. ಮಹಾದೇವಿ ಹೇಳ್ತಾಳೆ, ಆ ಮೂರು ವಚನಗಳು ಯಾವುವು ಅನ್ನೋದನ್ನು ನೀನು ಮೊದಲು ತಿಳ್ಕೋಬೇಕು ಅಂತಾಳೆ ಮಹಾದೇವಿ. ಎಂಥ ಧೈರ್ಯವಂತಳು! ಒಬ್ಬ ಮಹಾರಾಜನಿಗೆ ಮೂರು ಸವಾಲುಗಳನ್ನೇ ಹಾಕ್ತಕ್ಕಂಥ ಮೂರು ವಚನಗಳು. ರಾಜ, ಲಕ್ಷ ಕೊಟ್ಟು ಕೇಳು, ನನ್ನ ಈ ಮೂರು ವಚನಗಳ ಪಾಲನೆ ಆದಾಗ ಮಾತ್ರ ನಾನು ನಿನ್ನ ಜೊತೆಗೆ ಮದುವೆ. ಒಂದನೆಯ ವಚನ, ನೀನು ಲಿಂಗವಂತನಾಗಬೇಕು. ಇನ್ನು ಎರಡನೆಯ ವಚನ, ನಾನು ಮಾಡ್ತಕ್ಕಂಥ ಗುರು ಲಿಂಗ ಜಂಗಮ ಸೇವೆಗೆ ಎಂದಿಗೂ ಕೂಡ ಆತಂಕ ತರಬಾರದು. ಇದು ಎರಡನೆಯ ವಚನ. ಆಯಿತು ಅಂದ. ಮೂರನೆಯ ವಚನ ಬಹಳ ಲಕ್ಷ ಕೊಟ್ಟು ಕೇಳಂತಾಳ. ಮೂರನೆಯ ವಚನ ಅದು ಯಾವುದು ಅಂತಂದ್ರೆ, ಎಲ್ಲಿಯವರೆಗೆ ನನ್ನ ಒಪ್ಪಿಗೆ ಆಗುವುದಿಲ್ಲವೋ ಅಲ್ಲಿವರೆಗೆ ನೀ ನನ್ನ ಮೈ ಮುಟ್ಟಬಾರದು. ಇದು ಮೂರನೆಯ ವಚನ. ನನ್ನನ್ನು ಮುಟ್ಟತಕ್ಕಂಥದ್ದಲ್ಲ ನೀನು. ಈ ಮೂರು ವಚನ ಪಾಲನೆ ಮಾಡಿದ್ದೇ ಆದಲ್ಲಿ ನಾನು ನಿನ್ನ ಜೊತೆಗೆ ಮದುವೆ ಆಗ್ತೀನಿ. ಆಯಿತು ಅಂತ ಒಪ್ಪದ. ವೈಭವದಿಂದ ಅರಮನೆಗೆ ತಂದ. ದಿವಸ ಆಯ್ತು, ಎರಡು ದಿವಸ ಆಯ್ತು, ನಾಲ್ಕು ದಿವಸ ಆಯ್ತು. ಒಂದು ದಿವಸ ರಾಜ ರಾತ್ರಿಯಲ್ಲಿ ವಿಚಾರ ಮಾಡ್ತಾ ಇದ್ದಾನೆ, ನಾನೆಂಥ ಮೂರ್ಖ ಅದೀನಿ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ರಾಜ ಹೇಳಿದ ಹಾಗೆ
ಅಲ್ಲಿ ಎಲ್ಲ ಪ್ರಜೆಗಳು ಕೇಳಬೇಕು ಎಂತಕ್ಕಂತ ಒಂದು ಸಂವಿಧಾನ ಅದ. ಆದರೆ ಒಂದು ಹೆಣ್ಣು ಹೇಳಿದ ಹಾಗೆ ನಾ ಕೇಳ್ತಾ ಇದ್ದೀನಲ್ಲ, ನಾಲ್ಕು ದಿವಸ ಆದರೂ ಕೂಡ ಒಂದು ದಿವಸ ರುಚಿ ರುಚಿಯಿಂದ ಪ್ರೀತಿಯಿಂದ ನನ್ನ ಜೊತೆಗೆ ಮಾತನಾಡಲಿಲ್ಲ. ನಸುಕಿನ ನಾಲ್ಕು ಜಾವಿಗೆ ಲಿಂಗ ಪೂಜೆಗೆ ಕುಳಿತಳು ಅಂತಂದ್ರೆ ರಾತ್ರಿ 10 ಗಂಟೆವರೆಗೆ ಗುರು ಲಿಂಗ ಜಂಗಮ ದಾಸೋಹ ಅದು ಇದು ಅಂತ ತಿಳ್ಕೊಂಡು ಆಧ್ಯಾತ್ಮದಲ್ಲಿಯೇ ಇರ್ತಾಳೆ. ಇವಳ ಮಾತು ನಾನು ಯಾಕೆ ಕೇಳಬೇಕು? ಇಡೀ ರಾತ್ರಿ ವಿಚಾರ ಮಾಡ್ದ, ರಾತ್ರಿ ವಿಚಾರ ಮಾಡ್ದ, ರಾತ್ರಿ ಬೆಳಗಾಗತಕ್ಕಂಥ ಒಂದು ಸಮಯ ಬಂತು. ಹೇಗೆ ನಿಂತು ಹೇಳ್ತಾಳೆ ಮಹಾದೇವಿ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಎನಗೆ ಎನ್ನೊಡೆಯ ಚೆನ್ನ ಮಲ್ಲಿಕಾರ್ಜುನ ಒಲಿವನೋ ಒಲಿಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಮದ ಚಿಂತೆ, ಬಿಡು ಸೆರಗ ಮರುಳೆ, ಬಿಡು ಸೆರಗ ಮರುಳೆ. ಬೆಳಗ್ಗೆ ಎದ್ದು ಕೂಡಲೇ ಯಾವ ಗುಡ್ಡಕ್ಕೆ ಹೋಗ್ಬೇಕು, ಯಾವ ಪ್ರದೇಶಕ್ಕೆ ಹೋದ್ರೆ ಹಚ್ಚಾದ ಹುಲ್ಲು ಸಿಗ್ತದ, ಆ ಹುಲ್ಲನ್ನು ತಿಂದು ನನ್ನನ್ನು ಸಾಕ್ತಕ್ಕಂಥ ಒಡೆಯನಿಗೆ ಒಂದಿಷ್ಟು ಹಾಲು ಕೊಡಬೇಕು ಅನ್ನೋ ಚಿಂತೆ ಎಮ್ಮೆ ಮಾಡ್ಕೊಂತ ಹೋಗ್ತಿರ್ತದ ಹಾದ್ಯಾಗ. ಆದ್ರೆ ಪಾದರಕ್ಷೆ ಕಾಯಕವನ್ನು ಮಾಡ್ತಕ್ಕಂಥ ಆ ಸಮಗಾರ ವಿಚಾರ ಮಾಡ್ತಾನೆ, ಈ ಎಮ್ಮೆ ಸತ್ತು ಅಂತಂದ್ರೆ ಎಷ್ಟು ಜೋಡು ಚಪ್ಪಲಿ ನಾವು ಹೊಲಿಬಹುದು ಅಂತ. ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ. ಧರ್ಮಾತ್ಮನಾಗಿರ್ತಕ್ಕಂಥ ಸದ್ಭಕ್ತನಿಗೆ ಯಾವಾಗ ಲಿಂಗ ಪೂಜೆಯನ್ನು ಮಾಡಿಕೊಂಡೇನು, ಯಾವಾಗ ಮಠ ಮಂದಿರದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೀತವೆ, ಪಾಠ ಪ್ರವಚನಗಳು ನಡೀತವೆ, ಗಳಿಸಿರ್ತಕ್ಕಂಥ ನಾಲ್ಕು ಹಣದಲ್ಲಿ ದಾಸೋಹವನ್ನು ಮಾಡತಕ್ಕಂಥ ಸೌಭಾಗ್ಯ ನನಗೆ ಎಂದು ಸಿಕ್ಕಿತ್ತು, ಯಾವಾಗ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡಲಿಕ್ಕೆ ಸಿಕ್ಕಿತ್ತು ಎಂಬತಕ್ಕಂಥ ಹಂಬಲ ಧರ್ಮವಂತರಿಗೆ ನೀವು ಮಾಡ್ತಾ ಇದ್ದೀರಲ್ಲ. ಎಂಥ ಧರ್ಮವಂತರು! ಒಂದು ತಿಂಗಳಾತು, ಹಸಿವು ನೀರಡಿಕೆ ನಿದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಮಾಡಿ ನಮ್ಮ ಪೂಜ್ಯರು ನಮ್ಮ ಸಲುವಾಗಿ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ. ಪಟ್ಟಾಧಿಕಾರ ವಹಿಸಿಕೊಂಡು 17-18 ವರ್ಷ ಆಯ್ತು, ಯಾರಿಗೂ ಒಂದು ಪೈಸೆಯನ್ನ ಕೈ ಚಾಚಿ ಬೇಡಿದ ಪುಣ್ಯಾತ್ಮ ಅವನಲ್ಲ. ಲಿಂಗೈಕ್ಯ ಮಹಾಸ್ವಾಮಿಗಳು ಅತ್ಯಂತ ದೊಡ್ಡ ತಪಸ್ವಿಗಳು. ಅಂಥವರ ನೆಪದೊಳಗ ಬಸವ ಪುರಾಣವನ್ನು 4 ಜನರಿಗೆ ಕೇಳಿಸ್ಬೇಕು, ದಾಸೋಹ ನಡೆಸಬೇಕು ಅಂತ ತಿಳ್ಕೊಂಡು ತಿಂಗಳದಿಂದ ದುಡಿಯಾಕತ್ತಿರಲ್ಲ, ನಿಜವಾದ ಧರ್ಮವಂತರಪ್ಪ ನೀವು, ನಿಜವಾದ ಪುಣ್ಯವಂತರು ನೀವು. ನಿಮ್ಮಂಥವರಿಗೆ ಇಂಥ ಚಿಂತೆ ಇರ್ತದ. ಆದ್ರೆ ಕರ್ಮಿಗಳಿಗೆ ಇವತ್ತು ಯಾರು ತಲೆ ಒಡೆದೇನು, ಯಾರ ಮನೆ ಹಾಳು ಮಾಡೇನು, ಯಾರಿಗೆ ಮೋಸ ವಂಚನೆಯನ್ನ ಮಾಡಿ ನಾನು ಬದುಕೇನು, ವಿಕೃತ ಆನಂದವನ್ನು ಅನುಭವಿಸ್ತಕ್ಕಂಥ ಒಂದು ಕೆಟ್ಟ ದುರಭ್ಯಾಸ ಕರ್ಮಿಗಳಿಗೆ, ಕರ್ಮಿಗಳಿಗೆ. ಎನಗೆ ಎನ್ನೊಡೆಯ ಚೆನ್ನ ಮಲ್ಲಿಕಾರ್ಜುನ ಒಲಿವನೋ ಒಲಿಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಮದ ಚಿಂತೆ, ದಿವಸ ಅಲ್ಲ 2 ದಿವಸ ಅಲ್ಲ 8-10 ವರ್ಷಗಳಿಂದ ಅಂಗೈಯಲ್ಲಿ ಇರ್ತಕ್ಕಂಥ ಲಿಂಗಯ್ಯನನ್ನು ನೋಡ್ತಾ ನೋಡ್ತಾ ಆತನ ಸಾಕ್ಷಾತ್ಕಾರ ಯಾವಾಗಾದಿತ್ತು ಅನ್ನೋ ಚಿಂತೆ ನನಗಾದ್ರೆ ಕ್ಷಣಿಕ ಸುಖವನ್ನು ಕೊಡ್ತಕ್ಕಂಥ ಕಾಮದ ಚಿಂತೆ ನಿನಗೆ, ದೂರ ಸರಿ ದೂರ ಸರಿ ದೂರ ಸರಿ ಅಂತಾಳ ಮಹಾದೇವಿ. ಆದ್ರೆ ಕಾಮಾತುರಾಣಾಂ ನ ಭಯಂ ನ ಲಜ್ಜ, ಕ್ಷುದಾತುರಾಣಾಂ ನ ರುಚಿರ್ನ ಪಕ್ವಂ. 4-6 ದಿನಗಳಿಂದ ಹಸಿವೆಗೊಂಡಿರ್ತಕ್ಕಂಥ ಮನುಷ್ಯನಿಗೆ ಊಟಕ್ಕೆ ಏನಾದರೂ ಸಿಕ್ಕರೆ ಸಾಕು ಅಂತಾನ. ಅದೇನು ರುಚಿ ಅದೋ ಉಪ್ಪದೋ ಹುಳಿಯದೋ ಬಿಸಿದದೋ ತಂಗುಳದೋ ಏನೂ ವಿಚಾರ ಮಾಡೋದಿಲ್ಲ. ಯಾಕೆ? ಹೊಟ್ಟೆ ಹಸಿದಿರ್ತದ, ಹೊಟ್ಟೆ ಯಾವಾಗ ತುಂಬಿತು ಅನ್ನೋದು ಒಂದು ಚಿಂತೆ ಇರ್ತದ. ನಾರಿ ಪ್ರತ್ಯಕ್ಷ ದೇವತಾ ಅಂತ ವೇದ ಉಪನಿಷತ್ತುಗಳನ್ನು ಈ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ಪುಣ್ಯ ದೇಶ ಇದು. ಒಂದು ಹೆಣ್ಣನ್ನು ಅತ್ಯಂತ ಪವಿತ್ರ ದೃಷ್ಟಿಯಿಂದ ನೋಡಿರ್ತಕ್ಕಂಥ ಭೂಮಿ ಇದು. ಅಂತ ಹೆಣ್ಣನ್ನ ಒಂದು ಕಾಮದ ದೃಷ್ಟಿಯಿಂದ ನೋಡ್ತಾರಲ್ಲ, ಎಂಥ ಪಿಶಾಚಿಗಳಿರ್ಬಹುದು ಅವರು, ಎಂಥ ಕೆಟ್ಟವರು ಇರಬಹುದು. ಅಂತ ಕೆಟ್ಟ ಬುದ್ಧಿ ಆತನಲ್ಲಿ ಮಹಾದೇವಿಗೆ ಗೊತ್ತಾಯ್ತು. ನನ್ನ ಯಾವ ಮಂತ್ರಗಳು ಯಾವ ಮಾತುಗಳು ಈತನ ಮೇಲೆ ಪರಿಣಾಮ ಬೀರೋದಿಲ್ಲ. ಆವಾಗ ಏನು ಮಾಡ್ತಾಳೆ ಗೊತ್ತದೆ ಏನು? ಎಂಥ ಧೈರ್ಯವಂತಳು, ಎಂಥ ಧೈರ್ಯವಂತಳು! ನಾರಿಗೆ ತನ್ನ ಮಾನವೇ ಸರ್ವಸ್ವ. ಜೀವ ಹೋದರೂ ಕೂಡ ಪರವಾಗಿಲ್ಲ, ಪ್ರಾಣ ಹೋದರೂ ಕೂಡ ಪರವಾಗಿಲ್ಲ,
ಮಾನ ಮಾನ ಹೋಗಬಾರದು. ಆ ಮಾನವನ್ನು ಉಳಿಸ್ಕೋಬೇಕು. ಜೊತೆಗೆ ಕಾಮಾಂಧನಾಗಿರ್ತಕ್ಕಂಥ ಈ ರಾಜನಿಗೆ ಸರಿಯಾದ ಒಂದು ಜ್ಞಾನವನ್ನು ಕೊಡಬೇಕು ಅಂತ ತಿಳ್ಕೊಂಡು ತಾನು ಹುಟ್ಟಿರ್ತಕ್ಕಂಥ ಎಲ್ಲ ಬಟ್ಟೆಗಳನ್ನು ಬಿಚ್ಚಿ ಮೂಲೆಯಲ್ಲಿ ಎಸೆದು ದಿಗಂಬರಾಗಿ ನಿಂತುಕೊಂಡು ಹೇಳ್ತಾಳೆ, ಅಮೇಧ್ಯದ ಹಡಿಕೆ ಮೂತ್ರದ ಕುಡಿಕೆ. ಹೇ ಮಹಾರಾಜ, ನಾನು ಅತ್ಯಂತ ಸುಂದರಿ, ನನ್ನಂತ ಸುಂದರಿ ಈ ಪ್ರಪಂಚದೊಳಗೆ ಇಲ್ಲ ಅಂತ ತಿಳ್ಕೊಂಡು ಈ ಶರೀರದ ಮೇಲೆ ಆಸೆಯನ್ನ ಮಾಡಿದೆಯಲ್ಲೋ, ನೋಡು ಈ ಶರೀರವನ್ನ ನೋಡು, ಏನದ ಇದ್ರೊಳಗ? ಮಜ್ಜೆ ಮಾಂಸದಿಂದ ಕೂಡಿರ್ತಕ್ಕಂಥದ್ದು ಈ ಶರೀರ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಅಮೇಧ್ಯಪೂರ್ಣಂ ಕ್ರಿಮಿಜಂತು ಸಂಕುಲಂ ಸ್ವಭಾವ ದುರ್ಗಂಧ ಮಸೌಚ ಮಧ್ರುವಂ. ಇಂಥ ನಶ್ವರವಾಗಿರ್ತಕ್ಕಂಥ ರಕ್ತ ಕೀವುಗಳಿಂದ ಕೂಡಿರ್ತಕ್ಕಂಥ ಮಲಮೂತ್ರಗಳಿಂದ ಕೂಡಿರ್ತಕ್ಕಂಥ ಇಂಥ ಶರೀರದ ಮೇಲೆ ಮೋಹ ಮಾಡಿಯಲ್ಲ, ಏನೈತಿ ನೋಡೋ ಈ ಶರೀರದೊಳಗ? ಕೈಯಲ್ಲಿ ಒಂದು ತಟ್ಟೆಯನ್ನು ಹಿಡ್ಕೊಂಡು ಅದರೊಳಗೆ ಕಸ ಕಡ್ಡಿ ಹಾಕ್ಕೊಂಡು ಮ್ಯಾಲ ಒಂದು ರೇಷ್ಮೆಯ ವಸ್ತ್ರವನ್ನು ಮುಚ್ಚಿಕೊಂಡು ನೀವು ಊರ ಬೀದಿಯಲ್ಲಿ ನಡೆದಾಗ ಏನಂತ ತಿಳ್ಕೊಳ್ತಾರೆ? ತಾಯಿ, ರೇಷ್ಮೆ ವಸ್ತ್ರ ಮುಚ್ಚಾರ, ಕುತ್ತನಿ ವಸ್ತ್ರ ಮುಚ್ಚಾರ, ಒಳಗೆ ಬಹಳ ಕಿಮ್ಮತ್ತಿನ ವಸ್ತುಗಳಿರಬಹುದು, ಕಿಮ್ಮತ್ತಿನ ಸಾಮಾನುಗಳಿರಬಹುದು ಅಂತ ನೀವು ತಿಳ್ಕೊಳ್ತೀರಿ. ಅದ್ರ ಒಳಗಡೆ ಏನದ? ಕಸ ಕಡ್ಡಿ ಅದ, ಕಸ ಕಡ್ಡಿ ಅದ. ಹಂಗೆ ಪರಮಾತ್ಮ ಈ ಶರೀರ ಅನ್ನೋ ಪಾತ್ರೆಯೊಳಗೆ ಕಸ ಕಡ್ಡಿಯ ರೂಪದೊಳಗೆ ರಕ್ತ ಮಜ್ಜೆ ಮಾಂಸ ಮಲಮೂತ್ರ ತುಂಬ್ಯಾನ, ರೇಷ್ಮೆಯ ವಸ್ತ್ರದ ಹಂಗೆ ಮ್ಯಾಲ ಚರ್ಮವನ್ನು ಹೊದಿಸ್ಯಾನ. ಒಬ್ರದು ಬೆಳ್ಳಗಿರ್ತದ, ಒಬ್ರದು ಕೆಂಪಿಗಿರ್ತದ, ಒಬ್ರದು ಕಪ್ಪಿರ್ತದೆ ಅಷ್ಟೇ. ಆದರೆ ಒಂದು ವಿಚಾರ, ಪರಮಾತ್ಮ ಈ ಚರ್ಮ ಅನ್ನೋ ಒಂದು ಬಟ್ಟೆಯನ್ನು ಹೊದಿಸಿದ್ದಿಲ್ಲ ಅಂತಂದ್ರೆ ಹೆಂಗಾಗ್ತಿತ್ತು ನಮ್ಮ ನಿಮ್ಮ ಪರಿಸ್ಥಿತಿ? ಸುಮ್ಮನೆ ವಿಚಾರ ಮಾಡ್ರಿ, ಎಲ್ಲ ಓಪನ್ ಆಗಿ ಕಾಣ್ತಿದ್ದು ರೀ ಗೌಡ್ರ ಒಳಗಿರ್ತಕ್ಕಂಥದ್ದು ಎಲ್ಲ ಓಪನ್ ಆಗಿ ಕಾಣ್ತಿತ್ತು. ರಕ್ತ ಮಜ್ಜೆ ಮಾಂಸ ನೊಣ ನೊರೆದು ಹಂಗೆ ಮುಕ್ಕುರು ಬಿಡ್ತಿತ್ತು. ಮುಂಜಾಳೆ ಹಿಡಿದು ಸಂಜೆ ತನಕ ನಾಯಿ ಹೊಡೆದ್ರದೊಳಗೆ ನಿಮ್ಮ ಜನ್ಮ ಹೋಗ್ತಿತ್ತು. ಆದ್ರೆ ಪರಮಾತ್ಮ ಬಹಳ ದೊಡ್ಡವದಾನ, ಬಹಳ ದೊಡ್ಡ ಉಪಕಾರಿ ಅದಾನ. ಚರ್ಮ ಅನ್ನೋದು ಹೊಚ್ಚ ಅದನ್ನೇ ಹೇಳ್ತಾಳೆ ಅಕ್ಕ, ಹುಚ್ಚ ಮಲಮೂತ್ರಗಳಿಂದ ಕೂಡಿರ್ತಕ್ಕಂಥ ಈ ಶರೀರದ ಮೇಲೆ ಆಶೆ ಮಾಡಿಯಲ್ಲ, ನೋಡೋ ಇದರೊಳಗೆ ಏನದ ನೋಡು ಅಂತ ತಿಳ್ಕೊಂಡು ದಿಗಂಬರ ಅವಸ್ಥೆಯಲ್ಲಿ, ನಿರ್ವಾಣ ಅವಸ್ಥೆಯಲ್ಲಿ ಯಾವಾಗ ಮಹಾದೇವಿ ನಿಂತಳೋ, ತಪ್ಪು ಮಾಡಿರ್ತಕ್ಕಂಥ ಮಗು ತಾಯಿ ಎದುರುಗಡೆ ಯಾವ ರೀತಿಯಾಗಿ ತಲೆಯನ್ನು ತಗ್ಗಿಸಿ ತಪ್ಪು ಎಂಬತಕ್ಕಂಥ ಭಾವನೆಯಿಂದ ನಿಂತ್ಕೊಳ್ತದೆ, ಹಾಗೆ ನಿಂತ್ಕೊಂಡು ಬಿಟ್ಟ. ಅಷ್ಟೇ ಅಲ್ಲ ಮಹಾದೇವಿ, ನೀನು ಇಂಥ ಒಬ್ಬ ಆಧ್ಯಾತ್ಮಿಕ ಶ್ರೇಷ್ಠ ಶರಣಿ ಎಂಬತಕ್ಕಂಥದ್ದು ಗೊತ್ತಾಗಲಿಲ್ಲ, ನಿನ್ನ ಗೊಡವೆಗೆ ಬಂದದ್ದು ನನ್ನ ತಪ್ಪಾತು, ನನ್ನ ಕ್ಷಮ ಮಾಡು ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ ಕೌಶಿಕ ಮಹಾರಾಜ. ತಾಯಿ ನನ್ನನ್ನು ಕ್ಷಮಿಸು ಎಂಬತಕ್ಕಂಥ ಭಾವದೊಳಗೆ ಬಂದು ಬಿಡ್ತಾನೆ. ತನ್ನ ಅಪಾರವಾಗಿರ್ತಕ್ಕಂಥ ಕೂದಲುಗಳಿಂದ ಕೇಶರಾಶಿಯಿಂದ ತನ್ನ ಮೈಯನ್ನು ಮುಚ್ಚಿಕೊಂಡು ಅರಮನೆಯನ್ನು ತ್ಯಾಗ ಮಾಡೇ ಬಿಟ್ಟಳು. ಅರಮನೆಯನ್ನು ತ್ಯಾಗ ಮಾಡಿ ಊರಿಂದ ದೂರ ನಡೀತಾ ಇದ್ದಾಳೆ ಎಂಬತಕ್ಕಂಥ ಸುದ್ದಿ ಮನೆಯಲ್ಲಿ ಇರತಕ್ಕಂಥ ತಂದೆ ತಾಯಿಗಳಿಗೆ ಗೊತ್ತಾಯ್ತು, ಗುರು ಹಿರಿಯರಿಗೆ ಗೊತ್ತಾಯ್ತು, ಗೆಳತಿಯರಿಗೆ ಗೊತ್ತಾಯ್ತು. ಎಲ್ಲರೂ ಓಡೋಡಿ 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 ಬರ್ತಾರೆ, ಬಟ್ಟೆಯನ್ನು ಉಟ್ಕೋವ ಅಂತ ತಿಳ್ಕೊಂಡು ಬಟ್ಟೆಯನ್ನು ಕೊಡ್ತಾರೆ. ಮಹಾದೇವಿ ಉಡು, ಹೋಗಬೇಡ ತಡಿ, ಬಟ್ಟೆಯನ್ನು ಉಡು, ಹೋಗಬೇಡ ತಡಿ, ಉಡು ತಡಿ, ಉಡು ತಡಿ, ಉಡು ತಡಿ. ಆ ಊರಿಗೆ ಹೆಸರು ಬಂತು ಉಡು ತಡಿ. ಮೊದಲು ಇರತಕ್ಕಂಥ ಊರು ಉಡುಗಣಿ ಇದ್ದಿದ್ದು ಉಡು ತಡಿ ಆಗಿದ್ದು ಅಂತಂದರೆ ಅರಮನೆಯನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಉಡು ತಡಿ ಉಡು ತಡಿ ಅಂದ ಸಲುವಾಗಿ ಆ ಊರಿಗೆ ಉಡು ತಡಿ ಅಂತ ಹೆಸರು ಬಂತು ಅಂತ ಇತಿಹಾಸ ಹೇಳುತ್ತದೆ. ಯಾವಾಗ ಊರನ್ನು ಬಿಟ್ಟು ಅರಮನೆಯನ್ನು ಬಿಟ್ಟು ಹೋಗ್ತಾ ಇದ್ದಾಳೆ, ತಂದೆ ತಾಯಿ ಓಡೋಡಿ ಬಂದು ಹೇಳ್ತಾರೆ, ಮಹಾದೇವಿ ಎಲ್ಲಿಗೆ ನಡೆದಿಯವ್ವ, ಈ ರೀತಿಯೊಳಗೆ ನಡೆದಿಯಲ್ಲ, ಎಲ್ಲಿಗೆ ನಡೆದಿಯವ್ವ? ಆವಾಗ ಅಕ್ಕ ಹೇಳ್ತಾಳೆ, ಅವ್ವ ನಾನು ಕಲ್ಯಾಣಕ್ಕೆ ಹೋಗಬೇಕು, ಬಸವ ಕಲ್ಯಾಣಕ್ಕೆ ಹೋಗಬೇಕು. ಜಗತ್ತಿಗೆ ತಂದೆಯಾಗಿರ್ತಕ್ಕಂಥ ನಮ್ಮಪ್ಪ ಬಸವಣ್ಣನ ದರ್ಶನ ಮಾಡಬೇಕು. ಅಲ್ಲಿ ಇರ್ತಕ್ಕಂಥ ಅಲ್ಲಮ ಪ್ರಭು ಸಿದ್ಧರಾಮ ಮಡಿವಾಳ ಮಾಚಯ್ಯ ಡೋಹರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಎಲ್ಲ ಶರಣರ ದರ್ಶನವನ್ನು ಮಾಡಿಕೊಂಡು ನನ್ನ ಜನ್ಮ ಪವಿತ್ರ ಮಾಡ್ಕೋಬೇಕು ತಾಯಿ, ಆ ಕಾರಣಕ್ಕಾಗಿ ನಾನು ಕಲ್ಯಾಣಕ್ಕೆ ನಡೆದೇನೆ. ಯಾರು ಬೇಡಂತಾರವ ಹೋಗು, ಯಾರು ಬೇಡಂತಾರ? ಆದರೂ ತಾಯಿ